ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಇದೇ ರೀತಿ ಗುರು ಡಿವೋಷ್ನಲ್ ಟಾಕ್ಸ್ ಚಾನಲನ್ನು ಕೂಡ ಹೊಸದಾಗಿ ಪ್ರಾರಂಭ ಮಾಡಿದ್ದೀವಿ. ಸಾಯಿಬಾಬಾ ಭಕ್ತಾದರು ಎಷ್ಟೋ ಜನ ಈ ಒಂದು ಕಮೆಂಟ್ ಮುಖಾಂತರ ಕೇಳಿದ್ದಕ್ಕೆ ಆ ಚಾನಲ್ಲು ನಾವು ಪ್ರಾರಂಭ ಮಾಡಿದ್ದೀವಿ. ಈ ಚಾನಲ್ ಮೇಲೆ ನೀವು ನಿಮ್ಮ ಆಶೀರ್ವಾದ ಪ್ರೀತಿ ತೋರಿಸಿರುವ ರೀತಿ ಆ ಚಾನಲ್ ಮೇಲೂ ನಿಮ್ಮ ಸಪೋರ್ಟ್ ಇರಲಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡಿ ಸ್ನೇಹಿತರೆ ಅಂತ ಹೇಳ್ತಾ ಇದ್ದೀನಿ. ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ ಸಪೋರ್ಟ್ ಮಾಡಿ. ಈಗ ನಮಗೆ ಈ ದಿನ ಸಪ್ತಮಿ ಇದೆ ಕೂಡ, ನಾಳೆ ಅಷ್ಟಮಿ ಇದೆ ನೋಡಿ, ಎರಡೆರಡು ವಿಶೇಷವಾಗಿ ಬರ್ತಾ ಇರೋದ್ರಿಂದ ತಪ್ಪದೆ ಸುಮಾರು ಜನ ನಮಗೆ ಪಂಚಮಿ ತಿಥಿಯ ಪೂಜೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಕ್ಕ, ಏನೋ ನಮಗೆ ವಿಡಿಯೋ ನೋಡೋದಕ್ಕೆ ಸಮಯ ಸಿಕ್ಕಿರಲಿಲ್ಲ, ಅಥವಾ ನಾವು ನೋಡೋಷ್ಟೊತ್ತಿಗೆ ಲೇಟ್ ಆಗೋಯಿತು. ಮತ್ತು ಅದೇ ಥರ ಶುಭದಾಯಕವಾದ ಒಂದು ದಿನ ಕೂಡ ಯಾವುದಾದ್ರೂ ಇದ್ದರೆ ತಿಳಿಸಿ ಅಕ್ಕ ಅಂತ ನಾನು ಸುಮಾರು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಸ್ನೇಹಿತರೆ. ವಾರಾಹಿ ದೇವಿಗೆ ಬಂದು ಮೂರು ಶಕ್ತಿದಾಯಕವಾದ ದಿನಗಳು ಅಂದರೆ ಪಂಚಮಿ, ಸಪ್ತಮಿ ಹಾಗೂ ಅಷ್ಟಮಿ. ಇದೆಲ್ಲ ಈ ಪಂಚಮಿ ಬಂದ ಮೇಲೇ ಸಪ್ತಮಿ ಅಷ್ಟಮಿ ಬರುತ್ತೆ ತಿಂಗಳಲ್ಲಿ. ಇದೆ ಈ ಮೂರು ಎರಡೆರಡು ಬಾರಿ ಬರೋದ್ರಿಂದ ನೀವು ತಪ್ಪದೇ ಈ ಪರಿಹಾರನ ಮಾಡಿಕೊಳ್ಬಹುದು. ಸುಮಾರು ಜನಕ್ಕೆ ವಾರಾಹಿ ದೇವಿ ಬಂದು ಉಗ್ರ ದೇವತೆ, ಕಠಿಣವಾಗಿ ನಮಗೆ ಏನಾದರೂ ಕಷ್ಟಗಳನ್ನ ಕೊಟ್ಬಿಡ್ತಾಳೆ ಅನ್ನುವ ಮನಸ್ಥಿತಿ ಇರುತ್ತೆ ಸ್ನೇಹಿತರೆ. ಆದರೆ ರೂಪದಲ್ಲಿ ಉಗ್ರವಾಗಿರಬಹುದು, ಆದರೆ ಮನಸ್ಸಿನಿಂದ ಮಗು ಥರ ಸ್ನೇಹಿತರೆ. ನಾವು ಮಕ್ಕಳನ್ನ ಯಾವ ಥರ ಆಡಿಸ್ತೀವಿ, ಮಕ್ಕಳ ಹತ್ರ ಎಷ್ಟು ಪ್ರೀತಿಯಿಂದ ಇರ್ತೀವಿ, ಅದೇ ಥರ ಈ ನಾವು ವಾರಾಹಿ ದೇವಿಯ ತಾಯಿಯ ಹತ್ತಿರ ನಾವು ಏನೇ ಕಷ್ಟಗಳಿದ್ರೂ ಆ ತಾಯಿಯ ಮಕ್ಕಳು ನಾವೆಲ್ಲ ಸಹಜವಾಗೇ ನಾವು ಯಾವಾಗಲೂ ನಮ್ಮ ತಾಯಿಯ ಹತ್ರ ಎಷ್ಟು ಕಷ್ಟಗಳನ್ನ ಹೇಳ್ಕೊಳ್ತೀವಿ ಅಥವಾ ಎಷ್ಟು ಸಂತೋಷನ ಹೇಳ್ಕೊಳ್ತೀವಿ ಅದೇ ಥರ ಹೇಳ್ಕೊಳ್ಳಿ ಸ್ನೇಹಿತರೆ. ನೀವೇನು ಭಯಪಡುವ ಅವಶ್ಯಕತೆಯೇ ಇಲ್ಲ, ಯಾಕಂದರೆ ಆ ತಾಯಿ ನಿಂತ ಜಾಗದಲ್ಲೇ ನಮಗೆ ಒಂದು ಕಷ್ಟನ ತೊಲಗಿಸ್ತಾಳೆ, ಕಣ್ಣೀರನ್ನು ಒರೆಸ್ತಾಳೆ. ಇದು ನನ್ನ ಅನುಭವ ಕೂಡ. ಎಷ್ಟು ಕಠಿಣ ಸಮಸ್ಯೆ, ಬೇರೆ ದಾರಿನೇ ಇಲ್ವಾ ಅನ್ನುವಾಗ ಆ ತಾಯಿ ನಾನು ಇದ್ದೀನಿ ಅಂತ ಎಷ್ಟೋ ಸಾರಿ ನೋಡಿಸಿರೋದು ನನ್ನ ಅನುಭವಕ್ಕೆ ಬಂದಿದೆ. ಇದೇ ರೀತಿ ಎಷ್ಟೋ ಜನಕ್ಕೆ ಅನುಭವ ಆಗಿದೆ. ಒಂದಲ್ಲ ಒಂದು ದಿನ ನಮಗೆ ತುಂಬ ಒಳ್ಳೆಯದಾಗುತ್ತೆ. ಅದು ಯಾಕೆ ತಡವಾಗ್ತಾ ಇದೆ ಅಂದರೆ, ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ಅಥವಾ ನಾವು ಯಾವ ರೀತಿ ನಡ್ಕೊಳ್ತಾ ಇರ್ತೀವಿ ಅದು ಕೂಡ ಒಂದು ಹ್ಯಾಡಪ್ ಆಗುತ್ತೆ ಸ್ನೇಹಿತರೆ. ಇದನ್ನು ನಾವು ಯಾವಾಗಲೂ ಅರ್ಥ ಮಾಡ್ಕೊಳ್ಬೇಕು, ಸಹನೆಯಿಂದ ಇರಬೇಕು. ಏನಾದರೂ ಕಷ್ಟಗಳು ಬರ್ತಾ ಇದೆ ಅಂದರೆ ಯಾರು ತಡ್ಕೊಳ್ತಾ ಇರ್ತಾರೆ ನೋಡಿ, ಆ ತಡ್ಕೊಳ್ಳುವ ಶಕ್ತಿ ಯಾರಿಗಿದೆಯೋ ಅವ್ರಿಗೇ ಕಷ್ಟಗಳು ಬರೋದು. ಅದರಿಂದನೇ ಪರೀಕ್ಷೆಗಳು ಕೂಡ ನಡೀತಾ ಇರುತ್ತೆ ನಮ್ಮ ಜೀವನದಲ್ಲಿ. ಆದರೆ ನಾವು ಅಂದ್ಕೊಳ್ತಾ ಇರ್ತೀವಿ ದೇವ್ರಿಗೆ ನಮ್ಮ ಮೇಲೆ ಕರುಣೆ ಇಲ್ಲ, ಯಾವಾಗಲೂ ಹುಟ್ಟದಾಗ್ನಿಂದನೂ ಸಾಯೋವರೆಗೂ ಒಂದೇ ರೀತಿ ಕಷ್ಟಗಳನ್ನ ಕೊಡ್ತಾನೇ ಇದ್ದಾರೆ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಆ ಕಷ್ಟಗಳನ್ನ ಸಹಿಸುವ ಒಂದು ಶಕ್ತಿ ನಮಗೆ ಕೊಟ್ಟಿದ್ದಾಳೆ ತಾಯಿ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ನಂಬಿಕೆಯಿಂದ. ಈ ದಿನ ಸಪ್ತಮಿ ಆಗಿರೋದ್ರಿಂದ ನೀವು ಯಾರೆಲ್ಲ ಕಠಿಣ ಸಮಸ್ಯೆಗಳು ಅಂತ ಹೇಳ್ತೀರಾ ನೋಡಿ, ಸಂಕಲ್ಪ ಮಾಡ್ಕೊಳ್ಳಿ ಸ್ನೇಹಿತರೆ. ನಾವು ಐದು ಅಷ್ಟಮಿ ಹಾಗೂ ಸಪ್ತಮಿ ಪಂಚಮಿ ಮಾಡ್ತೀವಿ ತಾಯಿ ನಮಗೆ ಒಂದು ದಾರಿ ತೋರಿಸು ಅಂತಂದ್ಬಿಟ್ಟು, ಆ ದಿನ ಸ್ನೇಹಿತರೆ ನಿಂಬೆ ಹಣ್ಣಿನ ಪರಿಹಾರ ಮಾಡ್ಕೊಳ್ಳಿ ಅಥವಾ ತೆಂಗಿನಕಾಯಿ ದೀಪಾರಾಧನೆ ಮಾಡ್ಕೊಳ್ಳಿ. ತೆಂಗಿನಕಾಯಿ ದೀಪಾರಾಧನೆ ಮಾತ್ರ ಬಹಳ ಶ್ರೇಷ್ಠವಾಗಿರುತ್ತೆ. ಕಠಿಣ ಕಷ್ಟಗಳನ್ನ ಪಾರ್ ಮಾಡುವಂಥ ಶಕ್ತಿ ಆ ದೀಪಾರಾಧನೆಗೆ ಇರೋದ್ರಿಂದ ಅದು ಯಾವುದು ನಾವು ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಕ್ಕ. ಕಾರಣಾಂತರಗಳಿಂದ ನಮಗೆ ಯಾವುದಾದ್ರೂ ಒಂದು ಸುಲಭವಾಗಿ ನಾವು ಕೆಲಸಗಳಿಗೆ ಹೋಗ್ತಾ ಇದ್ದೀವಿ, ನಮಗೊಂದು ಮಂತ್ರನ ತಿಳಿಸಿ ಅಂತ ಹೇಳೋದ್ರಿಂದ ಮಂತ್ರನ ಇದು ಅರ್ಧರಾತ್ರಿಯಲ್ಲೂ ಕೂಡ ಸ್ನೇಹಿತರೆ, ನಿಮಗೆ ಯಾರಿಗೆ ಎರಡು ಗಂಟೆಯ ಮೇಲೆ ಅಕಸ್ಮಾತ್ ಆಗಿ ನೆನಪಾಗುತ್ತೆ ನೋಡಿ, ಅಂದರೆ ನಿದ್ದೆಯಿಂದ ನಾವು ಎದ್ದೇಳ್ತೀವಿ ನೋಡಿ, ಆಗ ಯಾವುದೇ ಒಂದು ನಿಯಮ ಇಲ್ಲ ಈ ಮಂತ್ರ ಹೇಳ್ಕೊಳ್ಳಿ, ಸೌಜನ್ಯ ರೂಪ ವಾರಾಹಿ. ಯಾಕಂದರೆ ಇದ್ದಕ್ಕಿದ್ದಂಗೆ ನಮಗೆ ರಾತ್ರಿ ಮಲಗಿದಾಗ ಒಂದು ಎಚ್ಚರಿಕೆ
ಎಚ್ಚರಿಕೆ ಆಗುತ್ತಲ್ವಾ, ಆ ಎಚ್ಚರಿಕೆ ಆದಾಗ ಈ ಮಂತ್ರ ಜಪ ಮಾಡಿದಾಗ ಸ್ನೇಹಿತರೆ, ಅಂದರೆ 2 ಗಂಟೆಯ ಮೇಲೆ ನೀವೇನು ಅದಕ್ಕಂತಂದ್ಬಿಟ್ಟೆ ನಿದ್ದೆ ಕೆಟ್ಟು ಮಾಡಬೇಕು ಅಂತ ಏನೂ ಇಲ್ಲ. ಒಂದು ಸಮಯದಲ್ಲಿ ನಿಮಗೆ ಯಾವಾಗಲಾದರೂ 2 ಗಂಟೆ ಆದಮೇಲೆ ಎಷ್ಟೊತ್ತಿಗಾದ್ರೂ ನಿಮಗೆ ನೆನಪಾದರೆ, ಎಚ್ಚರಿಕೆ ಆದರೆ ತಪ್ಪದೇ ಈ ಮಂತ್ರ ಜಪ ಮಾಡಿ. ಆ ದಿನ ನಿಮಗೆ ನೋಡಿ ಎಷ್ಟು ಶುಭದಾಯಕವಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಎಲ್ಲ ಅದೃಷ್ಟ ಅನ್ನೋದು, ಅಭಿವೃದ್ಧಿ ಅನ್ನೋದು ಹುಡುಕಿ ಬರುತ್ತೆ. ಯಾವುದೇ ಒಂದು ಕಷ್ಟಗಳು ನಮಗೆ ದೂರ ಆಗುವ ಒಂದು ಹತ್ತಿರದಲ್ಲೇ ಈ ಒಳ್ಳೆಯ ದಿನಗಳು ಅಂತ ಬರ್ತಾ ಇದೆ ಅಂತ ನಾವು ಅಂದ್ಕೊಳ್ಬಹುದು. ಈ ಪ್ರತಿಯೊಬ್ಬರಿಗೂ ಒಂದು ಕನಸು ಅನ್ನೋದು ಇರುತ್ತೆ ಸ್ನೇಹಿತರೆ. ಈ ಕಷ್ಟಗಳೆಲ್ಲ ಪಾರಾಗಿ ನಾವು ಸುಖವಾಗಿ ಸಂತೋಷವಾಗಿ ಬಾಳಬೇಕು. ನಮಗೆ ಬೇಕಾಗಿರುವ ಅಗತ್ಯವಾಗಿರುವ ಎಲ್ಲ ಒಂದು ಸೌಕರ್ಯ ಸಿಗಬೇಕು ಅಂತ ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಇರುತ್ತೆ. ಆದರೆ ಅದನ್ನು ಪಡ್ಕೊಳ್ಬೇಕು ಅಂದರೆ ನಾವು ಕೂಡ ಕಷ್ಟಪಡಬೇಕು, ಅಷ್ಟೇ ಭಕ್ತಿಯಿಂದ ಕೂಡ ಕೇಳ್ಕೊಳ್ಬೇಕು. ಅದೆಲ್ಲ ಮಾರ್ಗವನ್ನು ಆ ತಾಯಿನೇ ತೋರಿಸ್ತಾಳೆ. ಅಷ್ಟು ಶಕ್ತಿದಾಯಕವಾದ ಒಂದು ಮಂತ್ರ ಸ್ನೇಹಿತರೆ ಈ ಮಂತ್ರ. ಇದನ್ನು ನೀವು ಯಾವುದೇ ಸಮಯದಲ್ಲಾದ್ರೂ, ಅಂದರೆ 2 ಗಂಟೆಯ ಮೇಲೆ, ನೀವು ಮಧ್ಯರಾತ್ರಿನಲ್ಲಿ ನಿಮಗೆ ಎಚ್ಚರಿಕೆ ಆದಾಗ ಎಷ್ಟು ಬಾರಿಯಾದರೂ ಹೇಳ್ಕೊಳ್ಬಹುದು. ಇದಕ್ಕೇನು ನಾವು ಸ್ನಾನ ಮಾಡಿರಬೇಕು, ಅಕಸ್ಮಾತ್ ಪೀರಿಯಡ್ ಆಗಿದ್ದರೆ ಹೇಳ್ಕೊಳ್ಬಹುದು, ಇದೆಲ್ಲ ಏನೂ ಇಲ್ಲ. ಯಾಕಂದರೆ ಯಾವುದು ಇಲ್ಲದೆ ಹೇಳಿಕೊಳ್ಳುವ, ಅದರಿಂದ ನೀವು ಯಾವುದೇ ಒಂದು ಭಯವಿಲ್ಲದೆ ಹೇಳಿಕೊಳ್ಳಿ. ಆ ದಿನ ನೀವು ಎದ್ದಾಗ ನಿಮಗೆ ಏನೋ ಒಂದು ಶುಭ ಸಂದೇಶ ಬಂದಿದೆ ಅಂತ ಅಂದ್ಕೊಳ್ಳಿ. ನಮಗೆ ನಾವು ಏನಾದರೂ ಕಷ್ಟಗಳು ಅಂತ ಬಂದಾಗ ಸ್ನೇಹಿತರೆ, ದೇವರು ಇದ್ದಾರೆ ಅನ್ನೋದಕ್ಕಿಂತ ಏನೂ ಇಲ್ಲ ಅಂತ ಅಂದ್ಕೊಳ್ತೀವಿ. ಆ ಥರ ಅಂದ್ಕೊಳ್ಳದೆ ನಂಬಿಕೆಯಿಂದ ಪಠಣೆ ಮಾಡಿ. ಇಷ್ಟೇ ಸುಲಭವಾದ ವಿಧಾನ. ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು.